ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಲೇಟ್ ಎನಿಸು, ಬಾರ್ಲ ಇಲ್ಲಿ. ಎಲ್ಲೆಲ್ಲ ಹಿಂಗೆಲ್ಲ ಮೊಳಗಿರೋದು ಏನಲ್ಲ ಇದು? ಹೆಣ್ಮಕ್ಳೆಲ್ಲ ರೊಚ್ಚಿಗೆದ್ದು ಬೀದಿಗೆ ಬಂದಿದ್ದಾರೆ ಪಿತಾಜಿ. ಗದಗಲ್ಲಿ ಯಾರಿಗೋ ಗೊತ್ತಿಲ್ದಂಗೆ ಬಾಡಿಗೆ ಬಿಟ್ಕೊಳ್ಳೋ ಟಾನಿಕ್ನ ತಂದು ಕದ್ದು ಮಾರ್ತಿದ್ರಂತೆ. ಅದು ಗೊತ್ತಾಗಿ ಹಿಂಗೆಲ್ಲ ಆಗೈತೆ ಪಿತಾಜಿ. ಅಯ್ಯೋ ಶಿವನೇ. ಲೇಯ್ ಕರಿಲ, ಅದ್ಯಾರು ಕರೆದು ಕೇಳಲ್ಲ ಏನಿದು ಅಂತ. ಸರಿ ಪಿತಾಜಿ, ಕೇಳ್ತೀನಿ. ಅಕ್ಕ ಬಾರಕ್ಕ ಇಲ್ಲಿ. ಏನಕ್ಕ ಇದೆಲ್ಲ, ಸ್ವಲ್ಪ ಹೇಳು ಕೇಳಣ. ನಮ್ ಗಣ್ಯ ಹೇಗೈತಿ? ನಮ್ ಗಂಡ್ರ ಮಕ್ಳು 100 ರೂಪಾಯಿ ದುಡಿಯ ಇದ್ರಾಗ 50 ರೂಪಾಯಿ ಹೋದ ಅವ್ರ ಜೀವನ ಹಾಳು ಮಾಡ್ತಾರ. ಮತ್ತೆ ಮೇಲತ್ತಿ ಬಂದು ಅವ್ರ ಮನೆಗೆ ಅಲ್ಲಿನ ಹೋಗಿ ಕುಡಿತಾರ. ಓಹೋ, ರಾತ್ರಿ ಆಗ್ಲಿ ಜೀವನ ಮಾಡಕ ಮಕ್ಳಿಗೆ ಸಾಲಿಗೆ ಅಭ್ಯಾಸಕ್ಕ ಈ 100 ರೂಪಾಯಿದಾಗ ಏನ್ ಜೀವನ ಮಾಡ್ಬೇಕು? 100 ರೂಪಾಯಿದಾಗ ಜೀವನ ಮಾಡ ಹೆಂಗ? ವಾಕೆ, ಅದಕ್ಕಾಗ್ಲಿ ನಾವು ಕೇಳಕ್ ಹೋದ್ರ ಇವತ್ತು 6 ಗಂಟೆಗ ಯಾರ ದಿನಕ್ಕೊಮ್ಮೆ ಗಾಡಿ ಬರೋದು? ಯಾರ ದಿನಕ್ಕೊಮ್ಮೆ ಗಾಡಿ ಬಂದ್ರು 4 ಸಲ ಬಂದ್ರು 4 ಸಲ ಇಡಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ನಾನು ಒಬ್ಬಕ್ಕೆ ನಮ್ಮ ತಮ್ಮ ಒಬ್ಬ ನಿಂತು ಸತಾ ಮಹಿಳೆಯರು ಎಲ್ಲೆಲ್ಲದಾರ ಒಟ್ಟು ಬರ್ರಿ ಅಂತ ನಾವು ಕರೆದ್ವಿ. ಒಟ್ಟು ಮಹಿಳೆಯರು ಬಂದು ಬೆಂಕಿ ಹಚ್ಚಿ ಸುಟ್ಟಿವಿ. ಸರಿ ಕಣಕ್ಕ, ಇವಾಗ ಕೊನೆಯದಾಗಿ ಏನ್ ಹೇಳ್ತೀಯಕ್ಕ? ಮಹಿಳೆಯರು ಯಾರಾದ್ರು ಹಿಂದ ಮುಂದ ಏನೋ ಅಂತ ಮುಂದ ಚಲ ಕಟ್ಟಿ ಬರ್ಬೇಕು. ಆಮೇಲೆ ಮುಂದ ಚಲ ಕಟ್ಟಿ ಅದಕ್ಕೊಂದು ಪ್ರತಿ ಒಂದಕ್ಕೂ ಶಾಲೆ ಮಕ್ಕಳು ಆಯ್ತು. ಯಾರಾದ್ರು ಶಾಲೆ ಮಕ್ಕಳ ಇನ್ಕ್ವೈರಿ ತಗೊಂಡಿಲ್ಲ. ಓಹೋ, ಮುಂದಾದ್ರೆ ಶಾಲೆ ಮಾಡ ಇವನ್ ಸೆರೆ ಏನಾಯ್ತು ಈ ಊರಾಗ? ನಮ್ಗೆ ಇದು ಏನು ಗದಿಗಿಂತ ಏನಾಯ್ತು? ಒಬ್ರು ಒಂದು ಬಾಟ್ಲಿ ಕಳ್ಳ ಮರಂತ ಇಲ್ಲ, ಅದನ್ನ ತಂದು ಇಲ್ಲಿ ಇಡಂತಾನೆ ಇಲ್ರಿ. ನೋಡ್ದ ಪಿತಾಜಿ, ಹೆಂಗ್ ಹೇಳ್ತು ನಮ್ಮ ಅಕ್ಕ ಬಿಟ್ಕೊಳ್ಳೋ ಎಣ್ಣೆನ ಅವ್ರ ಊರಿಗೆ ತರಂಗಿಲ್ವಂತೆ. ಹಿಂಗಾದ್ರೆ ಹೆಂಗೆ ಪಿತಾಜಿ? ವೆರಿ ಸಿಂಪಲ್ ಕಂಡ್ಲ. ಇವಾಗ ಊರಲ್ಲಿರೋ ಗಂಡಸರು ಅದರಲ್ಲೂ ಟಾನಿಕ್ ಬಿಟ್ಕೊಳ್ಳೋರು ರೋಡಿಗೆ ಬಂದು ಬೇಕೇ ಬೇಕು ಅದು ಬೇಕು ಅಂದ್ರೆ ಸಾಕು ಕಂಡ್ಲ, ಸಿಕ್ಕಿದ್ರು ಸಿಗ್ಬಹುದು. ಅವಾಗ ಏನಾಗತ್ತೆ ಗೊತ್ತಾ? ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಬೇಕು ಬೇಕು ಅಂತ ಬಂದಿರ್ತಾರಲ್ಲ ಗಂಡಸ್ರು, ಅವ್ರ ಬುಡಕ್ಕೆ ಬೆಂಕಿ ಇಟ್ಟು ಬಿಡ್ತಾರೆ, ಗೊತ್ತಾಯ್ತಾ? ಅದು ನಿಜನೇ ಕಂಡ್ಲ. ಏನೇನಾಯ್ತದೋ ಗೊತ್ತಿಲ್ಲ. ಲೇಯ್ ಬಿಡಲ ಈ ಸುದ್ದಿನ, ಬೇರೆ ಸುದ್ದಿ ಏನೈತೆ ಹೇಳಪ್ಪ. ಪಿತಾಜಿ, ದುಡ್ಡನ್ನ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡಬಹುದು ಅಲ್ವಾ? ಹೂ ಕಣಲ, ಯಾಕಲ್ಲ ಪಿತಾಜಿ? ಮಂಗಳೂರಲ್ಲಿ ಮಳೆ ಬಂದು ರೋಡಿಗೆ ಮರ ಬಿದ್ದಿದ್ವು. ಅಲ್ಲಿಗೆ ಕೆಲವು ಡುಬಾಕ್ಗಳು ಬಂದು ಮರ ಕಟ್ ಮಾಡಿ ಹೋಗೋರ ಹತ್ರ ಬರೋರ ಹತ್ರ ದುಡ್ಡು ಇಸ್ಕಂತಿದ್ದಾರೆ. ಇಲ್ಲಿ ನೋಡು, ಕಾಣ ಕುಣಿಯುತ್ತಲ್ಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು. ಕುರುಡು ಕಾಣ ಕುಣಿಯುತ್ತಲ್ಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು. ಕುರುಡು ಕಾಣ ಕುರುಡು ಕಾಣ ಕುರುಡು ಕಾಣ ಕುರುಡು ಕಾಣ. ಲೇಟ್ ಎನಿಸು, ಇವಕ್ಕೆ ಬಹಳ ತಲೆ ಐತೆ ಕಣ್ಲ. ಅಯ್ಯೋ, ತಲೆ ಒಂದೇ ಇರೋದು, ಮನೆಯಳ್ ಬುದ್ಧಿ ಜಾಸ್ತಿ ಐತಿ ಅಂತ ಹೇಳು ಪಿತಾಜಿ. ಲೇ ನಿಜ ಕಣ್ಲ, ನೀನ್ ಬರ್ತಾ ಬರ್ತಾ ಬುದ್ಧಿವಂತ ಆಯ್ತಾ ಇದೀಯಾ. ಇರ್ಲಿ, ಇವಾಗ ಬೇರೆ ಮ್ಯಾಟ್ರು ಏನೈತೆ ಹೇಳಪ್ಪ. ಪಿತಾಜಿ, ವಿಜಯಪುರದಲ್ಲಿ ತರಕಾರಿ ಅಂಗಡಿಲಿ ಕಳ್ತನ ಮಾಡಿ ತಗಲಾಕೊಂಡು ಸನ್ಮಾನ ಮಾಡಿಸ್ಕೊಂಡಿದ್ದಾನೆ. ಇಲ್ಲಿ ನೋಡು. ನೋಡ್ದ ಪಿತಾಜಿ, ಬಟ್ಟೆ ಬಿಚ್ಚಿ ಗೂಸ ಕೊಟ್ಟು ಕಟ್ಟಾಕಿದ್ದಾರೆ. ನೋಡದೇನಲ್ಲ, ಲೇಟ್ ಎನಿಸು, ನಡಿಯಲ್ಲ. ನಾನು ನೀನು ಹೋಗಿ ಇವಾಗ ಕಟ್ಟಾಕಿರೋ ಕಳ್ಳನಿಗೆ ಕುಡಿಯಕ್ಕೆ ನೀರು ಕೊಟ್ಟು ನಾವು ಒಂದ್ 4 ಬಿಟ್ಟು ಇನ್ ಮುಂದಕ್ಕೆ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಅಂತ ಬುದ್ಧಿ ಹೇಳ್ಬರೇನ. ಬಾರ್ಲ ಬೇಗ, ಎತ್ತಲ್ಲ ನೀನ್ ಕಿತ್ತೋಗಿರೋ ಗಾಡಿನ.
ಅದು ನೆಟ್ಗಿಲ್ಲ. ಹೌದು ಸ್ವಾಮಿ,